ಸೊ 4 ವರ್ಷ ಜರ್ನಿ ಪೂರೈಸಿದ್ದೀರಾ, 5ನೇ ವರ್ಷದ ದಾಪಕಾಲ ಇಡ್ತಿದ್ದೀರಾ. ಮೊದಲನೇದಾಗಿ ಗುಡ್ ನ್ಯೂಸ್ ಕನ್ನಡ ವಾಹಿನಿ ಕಡೆಯಿಂದ ನಿಮಗೆ ಅಭಿನಂದನೆಗಳು. ಇವತ್ತು ಬಸವ ಮಾರ್ಗ ನನಗೆಲ್ಲ ಕೊಟ್ಟಿದೆ, ಅದನ್ನು ನಿಜವಾಗ್ಲೂ ಬಸವ ಮಾರ್ಗ ನಾನು ಏನು ಕೊಡೋಕ್ಕಾಗಲ್ಲ, ಆದರೆ ಪ್ರಾಮಾಣಿಕವಾದ ಒಂದು ಸೇವೆ ನಮ್ಮ ಹತ್ರ ನನ್ನ ಕೊನೆ ಉಸಿರಿರೋದಂತ ನಾನು ಸಲ್ಲಿಸ್ತೇನೆ. ಹಣ ಮತ್ತು ಈ ಸಮಾಜ ಸೇವೆ ಇವೆರಡರಲ್ಲಿ ನೀವು ಫಸ್ಟ್ ಆಪ್ಷನ್ ಯಾವುದು ಕೊಡ್ತೀರಾ, ಯಾವುದರಲ್ಲಿ ಅತ್ಯಂತ ನಿಮ್ಮದೇನ ಕಂಡಿದ್ದೀರಾ? ನಾವು ಬರೀ ನಾನು ಕುಟುಂಬ ಪ್ರೀತಿ ಮಾಡಿದ್ರೆ ಕೆಲವು 4 ಜನ ಮಾತ್ರ ಪ್ರೀತಿ ಸಾಧ್ಯ, ಸಮಾಜ ಪ್ರೀತಿ ಮಾಡಿದ್ರೆ ಕೋಟ್ಯಾಂತರ ಜನ ಪ್ರೀತಿನ ನಾವು ಗಳಿಸ್ಬೋದು. ನನಗೆ ಸಮಾಜನೇ ಪ್ರೀತಿ ಮಾಡೋಕೆ ಇಷ್ಟ. ಮುಂದೆ ಏನಾದರೂ ಚುನಾವಣೆಗೆ ಬರೋ ಆಲೋಚನೆ ನಿಮ್ಮಲ್ಲಿದೆಯಾ? ಸಾರ್ವಜನಿಕ ಜೀವನದಲ್ಲಿ ಒಂದಷ್ಟು ಅಧಿಕಾರ ಬೇಕು ಅನ್ನೋ ಮಾತು ಇದೆ. ಈಗ ನಿಮ್ಮ ಸ್ವಂತ ಹಣದಲ್ಲಿ ಇಷ್ಟೊಂದು ಕೆಲಸ ಮಾಡೋರು, ರಾಜಕೀಯವಾಗಿ ಒಂದಷ್ಟು ಪವರ್ ಸಿಕ್ಕಿದ್ರೆ ನಿಮ್ಮ ಹೆಲ್ಪಿಂಗ್ ಹ್ಯಾಂಡನ್ನು ಮತ್ತಷ್ಟು ವಿಸ್ತರಿಸ್ಬೋದು ಅಂತ. ಪ್ರತಿಯೊಂದು ಕೆಲಸನೂ ಒಬ್ಬರೇ ಮಾಡೋಕ್ಕಾಗಲ್ಲ, ಸಮಾಜಕ್ಕೆ ಭಗವಂತ ಅದೇ ಅಂಥ ವ್ಯಕ್ತಿಗಳ ಸೃಷ್ಟಿ ಮಾಡಿಕೊಟ್ಟಿರ್ತಾರೆ, ಮತ್ತು ಅದಕ್ಕೆ ಅಂತ ಬೇಕಾದಂಥ ವ್ಯಕ್ತಿಗಳಿರ್ತಾರೆ, ಅವ್ರುಗಳೆಲ್ಲ ಮಾಡ್ತಾಯಿದ್ದಾರೆ. ನನಗೆ ಸಿಕ್ಕಿರುವಂಥ ಈ ಕೆಲಸನ ಎಲ್ಲರಿಗಿಂತ ಅಚ್ಚುಕಟ್ಟಾಗಿ ಪ್ರಾಮಾಣಿಕವಾಗಿ ನಾನು ಈ ಕೆಲಸನ ಮಾಡ್ತೀನಿ. ಯಾರು ಈ ಸಂತೋಷ ಹುಡುಕೊಂಡು ಈ ವ್ಯಸನಕ್ಕೆ ದಾಸರಾಯ್ತಾರೆ ಅವ್ರಿಗೆ ಸಂತೋಷಕ್ಕಿಂತ ದುಃಖನೇ. ನಾನು ಆ ದುಃಖದಲ್ಲೇ ಮುಳುಗಿದ್ದೆ, ಆದರೆ ಇವತ್ತು ನಿಜವಾಗ್ಲೂ ನನ್ನ ಕಣ್ಣು ತೆರೆಸ್ತು ಬಸವ ಮಾರ್ಗ. ಇವತ್ತು ನಿಜವಾಗ್ಲೂ ನೀವೇ ಹೇಳ್ದಂಗೆ ನನ್ನ ಒಂದು ನನಗೆ ಆಗ ಕುಡಿದಾಗ ಮಾತ್ರ ಸಂತೋಷ ಅಂತ ಅನಿಸ್ತಿದೆ, ಈ ಕ್ಷಣ ಕುಡಿದಿಂದ ಹೊರ ಬಂದ ಪ್ರತಿ ದಿನವೂ ಸಂತೋಷನೇ. ಮೈಸೂರಿನ ಯುವ ಉದ್ಯಮಿಗಳು ಮತ್ತು ಬಸವ ಮಾರ್ಗ ಫೌಂಡೇಶನ್ನ ಅಧ್ಯಕ್ಷರು ಬಸವಣ್ಣರವರ ಒಂದು ಕನಸಿನ ಬಸವ ಮಾರ್ಗ ಫೌಂಡೇಶನ್ ಲೋಕಾರ್ಪಣೆಯಾಗಿ 4 ವರ್ಷ ಪೂರೈಕೆ ಮಾಡಿ ಈಗ 5ನೇ ವರ್ಷಕ್ಕೆ ದಾಪಕಾಲ ಇಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಸುಮಾರು 4,000 ವ್ಯಸನ ಮುಕ್ತಗಳಿಗೆ ಅವಕಾಶವನ್ನು ಕೊಟ್ಟಿದ್ರು. ಸಾಕಷ್ಟು ಜನ ವ್ಯಸನ ಮುಕ್ತರಾಗಿ ಸಮಾಜದಲ್ಲಿ ಒಂದು ತಾಯಿ ತಂದೆಗೆ ಒಳ್ಳೆ ಮಕ್ಕಳಾಗಿ ಜೀವನವನ್ನು ರೂಪಿಸ್ಕೊಳ್ತಾ ಇದ್ದಾರೆ. ಸೊ 5ನೇ ವರ್ಷಕ್ಕೆ ಕಾಲಿಟ್ಟಿರ್ತಕ್ಕಂತಹ ಬಸವ ಮಾರ್ಗ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರಾದ ಬಸವಣ್ಣವರನ್ನು ಮುಟ್ಟಿದ್ದಾರೆ. 4 ವರ್ಷ ಆಯಿತು ಸರ್, ಹೇಗಿದೆ ಸರ್ ಎಕ್ಸ್ಪೀರಿಯೆನ್ಸ್, ಆ ಜರ್ನಿ ಮತ್ತು ಅಲ್ಲಿ ನೀವು ಕಂಡುಕೊಂಡಂಥ ಏಳು ಬೀಳು ಸುಖ ಸಂತೋಷ? ಜರ್ನಿ ಫಸ್ಟು ತುಂಬ ಕಷ್ಟವಾಗಿತ್ತು, ಈಗ ತುಂಬ ಸುಂದರವಾಗಿದೆ, ತುಂಬ ಚೆನ್ನಾಗಿದೆ. ಮತ್ತು ಫಸ್ಟು ಪ್ರಾರಂಭದಲ್ಲೆಲ್ಲ ಬೀಳೆ ಇತ್ತು, ಈಗ ತುಂಬ ಏಳಿಗೆ ಆಗ್ತಾಯಿದೆ. ಮೊದಲು ತುಂಬ ಭಯದ ವಾತಾವರಣವಿತ್ತು, ಮಾನಸಿಕವಾದಂಥ ನೋವುಗಳಿತ್ತು, ಇವತ್ತು ಭಯನ ಹೋಗಿ ತುಂಬ ಸಂತೋಷ. ದೈಹಿಕವಾಗಿ ಮಾನಸಿಕವಾಗಿ ನಾನು ನಮ್ಮ ಸಂಸ್ಥೆ ತುಂಬ ಚೆನ್ನಾಗಿದ್ದೀವಿ. ಒಂದು ಕಡೆ ಸಮಾಜ ಸೇವಕರು, ಸಮಾಜ ಸೇವೆಗೆ ಪ್ರೀತಿಗೂ ಕೊರತೆ ಇಲ್ಲ, ಹಣ ಮತ್ತು ಈ ಸಮಾಜ ಸೇವೆ ಇವೆರಡರಲ್ಲಿ ಫಸ್ಟ್ ಆಪ್ಷನ್ ಯಾವುದು ಕೊಡ್ತೀರಾ, ಯಾವುದರಲ್ಲಿ ಅತ್ಯಂತ ನಿಮ್ಮದೇನೋ ಕಂಡಿದ್ದೀರಾ? ನನಗೆ ಸಮಾಜ ಮುಖ್ಯ ಆಗಿರೋದೇ ನಂಗೆ ತುಂಬ ಇಷ್ಟ. ಯಾಕೆ ಅಂತ ಹೇಳಿದ್ರೆ ನಾವು ಬರೀ ನಾನು ಕುಟುಂಬ ಪ್ರೀತಿ ಮಾಡಿದ್ರೆ ಕೆಲವು 4 ಜನ ಮಾತ್ರ ಪ್ರೀತಿ ಸಿಗೋಕ್ಕೆ ಸಾಧ್ಯ, ಸಮಾಜ ಪ್ರೀತಿ ಮಾಡಿದ್ರೆ ಕೋಟ್ಯಾಂತರ ಜನ ಪ್ರೀತಿನ ನಾವು ಗಳಿಸ್ಬೋದು. ನನಗೆ ಸಮಾಜನೇ ಪ್ರೀತಿ ಮಾಡೋಕ್ಕೆ ಇಷ್ಟ ಸರ್. ಆದರೆ ಈ ಬಸವ ಮಾರ್ಗ ವ್ಯಸನಿ ಮುಕ್ತಿಗಳ ಜೊತೆ ನಿಮ್ಮ ಮಗುನ ಬರ್ಡೇಯನ್ನು ನೀವು ಮಾಡ್ಕೊಳ್ತಕ್ಕಂಥ ಸಂದರ್ಭ ನಿಜ ಸರ್. ನಾವು ಸಮಾಜದಲ್ಲಿ ನಮಗೆ ಒಂದು ತಪ್ಪು ಸಂದೇಶ ರವಾನೆಯಾಗಿದೆ. ಏನಪ್ಪ ಅಂದರೆ ನಮ್ಮ ಜೀವನನ ನಾವು ಖುಷಿ ಪಡಿಸ್ಬೇಕು ಅಂತ ಹೇಳಿದ್ರೆ ಮಾದಕ ವಸ್ತುಗಳನ್ನೇ ತಗೊಂಡು ನಾವು ಮಾಡಬೇಕು, ಇದರಿಂದನೇ ಸಂತೋಷ ಸಿಗ್ತದೆ ಅನ್ನೋದು ತಪ್ಪು ಕಲ್ಪನೆ ಇದೆ. ನಾನು ಆ ತಪ್ಪು ಕಲ್ಪನೆಯಲ್ಲಿ ಇದ್ದೆ. ನಿಜವಾಗ್ಲೂ ಈ ಯಾವಾಗ ಈ ಬಸವ ಮಾರ್ಗ ಸಂಸ್ಥೆನ ನಾನು ಮಾಡಿ ನಾನು ಕುಡಿತದಿಂದ ಹೊರಬಂದು ನನ್ನ ಜೊತೆಗಿರೋನು ಹೊರ ಕರ್ಕೊಂಡ್ಬಂದ ಮೇಲೆ ಗೊತ್ತಾಯಿತು ನಿಜವಾದ ಖುಷಿ ಅಂದರೆ ಏನು, ಸಂತೋಷ ಅಂದರೆ ಏನು. ನಿಜವಾಗ್ಲೂ ಅವತ್ತು ನಾವು ಮಾಡ್ತಿದ್ದು ಬರೀ ಕಾಲ್ಪನಿಕ ಸಂತೋಷ, ಆದರೆ ಇವತ್ತು ನಾವು ಅನುಭವಿಸ್ತಾ ಇದ್ದೀವಲ್ಲ ಅದು ನಿಜವಾದ ಸಂತೋಷ. ಪ್ರತಿ ದಿನವೂ ಒಂದು ನನಗೆ ಒಂದು ಉಲ್ಲಾಸ, ಸಂತೋಷ, ಸನ್ಮಾನ ಮತ್ತು ಗೌರವ, ನೆಮ್ಮದಿ ಎಲ್ಲ ಸಿಗ್ತಾ ಇದೆ. ಅದನ್ನು ತಾತ್ಕಾಲಿಕವಾಗಿ ತಗೋತಿದ್ದೆ, ಅದರಿಂದ ಹೊರಬಂದು ಈಗ ಸಂಪೂರ್ಣ ಒಳ್ಳೆ ಜೀವನ ಮಾಡ್ತಾರೆ. ಕಾರ್ಯಕ್ರಮ ಯಾವ ಥರ ನಡೆಯುತ್ತೆ ಸರ್, ಆ್ಯನಿವರ್ಸರಿ ಕಾರ್ಯಕ್ರಮ, ಯಾರು ಗೆಸ್ಟ್ಗಳಿರ್ತಾರೆ, ಏನೆಲ್ಲ ಪ್ಲ್ಯಾನ್ ಮಾಡಿದ್ದೀರಾ ಅಂತೇಳಿ? ತುಂಬ ದೊಡ್ಡ ಮಟ್ಟದಲ್ಲಿ ಪ್ಲ್ಯಾನ್ಗಳನ್ನ ಮಾಡ್ಕೊಂಡಿದ್ದೀವಿ ಸರ್. ಇವತ್ತು ಇದೇ ಫಸ್ಟ್ ಟೈಮ್ ಇಡೀ ಕರ್ನಾಟಕದಲ್ಲಿ 150 ಜನಕ್ಕೆ ನಾವು 150 ರಿಂದ 200 ಜನಕ್ಕೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಈ ಕ್ಯಾಂಪು ತುಂಬ ವಿಶೇಷವಾಗಿರ್ತದೆ. 4ನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ 10 ದಿನ ಮಾಡ್ತಾಯಿದ್ದೀವಿ ಈ ಕ್ಯಾಂಪನ್ನು. ಇದರಲ್ಲಿ ಸಂಪೂರ್ಣ ಪ್ರತಿಯೊಂದು ಫ್ರೀ ಆಗಿರ್ತದೆ. ಮೇನು ಕುಡಿತದಿಂದ ತೊಂದರೆ ಆದಂಥ ಆರೋಗ್ಯದ ಸಮಸ್ಯೆ ಇರ್ತದೆ, ಅವನ ಆರೋಗ್ಯ ತಪಾಸಣೆ, ಬ್ಲಡ್ ಚೆಕಪ್ಪು, ಡಾಕ್ಟ್ರ್ ವ್ಯವಸ್ಥೆ, ಕೌನ್ಸಿಲಿಂಗು, ಪರ್ಸ್ನಲ್ ಕೌನ್ಸಿಲಿಂಗು, ಯೋಗ, ಲೈಬ್ರರಿ, ಮನೋರಂಜನಾ ಕಾರ್ಯಕ್ರಮಗಳು, ಆಟೋಟ ಕಾರ್ಯಕ್ರಮಗಳು, ಮತ್ತು ಅದಾದ ನಂತರದಲ್ಲಿ ಜಾಗೃತಿ ಕಾರ್ಯಕ್ರಮಗಳು, ಅದಾದ ನಂತರದಲ್ಲಿ ಈ ಹೊರಬರೋಕ್ಕೆ ಬೇಕಾದಂಥ ಪ್ರತಿಯೊಂದು ವ್ಯವಸ್ಥೆನ ಸಂಪೂರ್ಣ ಉಚಿತವಾಗಿ. ಇದು ಸರ್ 4ನೇ ತಾರೀಕು ಅಡ್ಮಿಷನ್ ಮಾಡ್ಕೋತೀವಿ, 14ನೇ ತಾರೀಕು ಕ್ಲೋಸ್ ಮಾಡ್ತೀವಿ ಸರ್. ಈಗಲೇ ಆಲ್ರೆಡಿ ಒಂದು
ಈ ದಿನಕ್ಕೇ ಒಂದು 50 ಜನ ಬಂದು ಆಗಲೇ ಸೇರಿಕೊಂಡಿದ್ದಾರೆ. ಹೆಚ್ಚು ಕಡಿಮೆ ದಿನ ಒಂದು 600-700 ಫೋನ್ಗಳು ಬರ್ತಾಯಿದೆ. ಯಾರು ಮೊದಲು ಬರ್ತಾರೆ ಅವ್ರಿಗೆ ಆದ್ಯತೆ ಕೊಟ್ಟು ನೆಕ್ಸ್ಟು ಕೊಡೋಕ್ಕಾಗದಿದ್ದವ್ರಿಗೆ ನೆಕ್ಸ್ಟ್ ಇನ್ನೊಂದು ಕ್ಯಾಂಪ್ ಮತ್ತೆ ಅಲ್ಲೇ ಅನೌನ್ಸ್ ಮಾಡಿ ಅದರಲ್ಲಿ ನಾನು ಅವ್ರಿಗೆ ಅವಕಾಶನ ನಾವು ಮಾಡಿಕೊಡ್ತೀವಿ. ಮುಂದೆ ಏನಾದರೂ ಚುನಾವಣೆಗೆ ಬರೋ ಆಲೋಚನೆ ನಿಮ್ಮಲ್ಲಿ ಇದೆಯಾ? ಸಾರ್ವಜನಿಕ ಜೀವನದಲ್ಲಿ ಒಂದಷ್ಟು ಅಧಿಕಾರ ಬೇಕು ಅನ್ನೋ ಮಾತು ಇದೆ. ಈಗ ನಿಮ್ಮ ಸ್ವಂತ ಹಣದಲ್ಲಿ ಇಷ್ಟೊಂದು ಕೆಲಸ ಮಾಡೋರು, ರಾಜಕೀಯವಾಗಿ ಒಂದಷ್ಟು ಪವರ್ ಸಿಕ್ಕಿದ್ರೆ ನಿಮ್ಮ ಹೆಲ್ಪಿಂಗ್ ಹ್ಯಾಂಡನ್ನು ಮತ್ತಷ್ಟು ವಿಸ್ತರಿಸ್ಬೋದು ಅಂತ. ಪ್ರತಿಯೊಂದು ಕೆಲಸನೂ ಒಬ್ಬರೇ ಮಾಡೋಕ್ಕಾಗಲ್ಲ. ಸಮಾಜಕ್ಕೆ ಭಗವಂತ ಅದೇ ಅಂಥ ವ್ಯಕ್ತಿಗಳನ್ನ ಸೃಷ್ಟಿ ಮಾಡಿಕೊಟ್ಟಿರ್ತಾರೆ, ಮತ್ತು ಅದಕ್ಕೆ ಅಂತ ಬೇಕಾದಂಥ ವ್ಯಕ್ತಿಗಳಿರ್ತಾರೆ, ಅವ್ರುಗಳೆಲ್ಲ ಮಾಡ್ತಾಯಿದ್ದಾರೆ. ನನಗೆ ಸಿಕ್ಕಿರುವಂಥ ಈ ಕೆಲಸನ ಎಲ್ಲರಿಗಿಂತ ಅಚ್ಚುಕಟ್ಟಾಗಿ ಪ್ರಾಮಾಣಿಕವಾಗಿ ನಾನು ಈ ಕೆಲಸನ. ಸೊ ಈ ಒಂದು ಪುಣ್ಯದ ಕಾರ್ಯದಲ್ಲಿ ಸಕ್ಸಸ್ ಆಗಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಬಸವಣ್ಣರವರ ಮಾತು. ಈಗಾಗಲೇ ಬಸವ ಮಾರ್ಗ ಮುಖಾಂತರ 4,000 ಹೆಚ್ಚು ಜನರಿಗೆ ವ್ಯಸನಮುಕ್ತ ಕೆಲಸವನ್ನು ಮಾಡಿದರೆ, ಅವರು ಬದುಕನ್ನು ಕಟ್ಕೊಂಡಿದ್ದಾರೆ. ಈಗ ಮತ್ತೊಂದು ಹೆಜ್ಜೆಯನ್ನು ಮುಂದಿಡ್ತಾ ಇದ್ದಾರೆ. ಅಂದರೆ 2024-25 ಸಾಲಿನಲ್ಲಿ ಸುಮಾರು 150 ಮಕ್ಕಳನ್ನು ಬಸವ ಮಾರ್ಗ ಮುಖಾಂತರ ದತ್ತು ಪಡೆದು ಆ ಮಕ್ಕಳಿಗೆ ಫ್ರೀ ಅಕಮೆಂಡೇಷನನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾವೆಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳಿರ್ತಾರೆ ಅವರಿಗೆ ಊಟ ವಸತಿ ಬುಕ್ಸು ಎಲ್ಲವನ್ನು ಕೂಡ ನಾವು ಉಚಿತವಾಗಿ ಕೊಡ್ತೀವಿ ಅನ್ನೋ ಮಾತು ಹೇಳಿದ್ದಾರೆ. ಮತ್ತೊಂದು ಹೆಜ್ಜೆಯನ್ನು ಇಡಬೇಕು ಅನ್ನೋ ಒಂದು ಭವಿಷ್ಯದ ಕನಸನ್ನು ಕಟ್ಟಿದ್ದಾರೆ. ಸೊ ಅವ್ರ ಕನಸು ಈಡೇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ರಾಘವೇಂದ್ರ, ಗುಡ್ ನ್ಯೂಸ್ ಕನ್ನಡ, ಮೈಸೂರು. ಇದು ಮಾನವೀಯ ಸಂದೇಶದ ಜನವಾಹಿನಿ.